वेलकम टू नल महाराजा इवत्तु नाव बेंडेकाई मसाला करी अथवा इंग्लिश नली लेडीज फिंगर अथवा ओक्रा मसाला करी हेग माड़ोदु अंत नोड़ण इदु नाव चपाती अन्न दोसे यावदर जोते बेकादरू तिन्बोदु वल्ले कॉम्बिनेशन बन्नी तड़माड़दे इदक बेकिरो इंग्रीडियंट्स ना नोड़ण फस्टु नानिल्ली 1 केजी बेंडेकाई तगोंडिदीनि मीडियम साइज़ इरो 4 टोमेटो 5 सण्ण ईरुळ्ळि ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಬಟ್ಲು ಕೊಬ್ಬರಿ ಒಂದು ಚಮಚದಷ್ಟು ಹುರಿಗಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು 5 ಹಸಿಮೆಣಸಿನಕಾಯಿ ಆಮೇಲೆ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಇದಾದಮೇಲೆ ಉಪ್ಪು ಹಾಗೆ ಅರಿಶಿನ ಆಮೇಲೆ ಎಣ್ಣೆ ತಗೊಂಡಿದ್ದೀನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ನಾವು ಬೆಂಡೆಕಾಯಿನ ಈ ರೀತಿ ಹಚ್ಕೊಂಡು ಇಟ್ಕೋಬೇಕು ನಾನಿಲ್ಲಿ ಇದನ್ನು ಸಣ್ಣದಾಗಿ ಸ್ವಲ್ಪ ಸ್ಲ್ಯಾಂಟಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಬೆಂಡೆಕಾಯಿಗೆ ಹಚ್ಕೊಂಡಾದಮೇಲೆ ನಾವು ಇದನ್ನು ಎಲ್ಲ ಹುರ್ಕೋಬೇಕು ಬೆಂಡೆಕಾಯಲ್ಲಿ ಸ್ವಲ್ಪ ಅಂಟಿನಂಶ ಇರುತ್ತೆ ಹಚ್ಚಾದಮೇಲೆ ನೀವು ಉರಿದೇನೆ ಕರಿ ಮಾಡಿದ್ರೆ ಲೋಳೆ ಎಲ್ಲ ಬಿಟ್ಕೊಂಡು ಕರಿ ಸರಿಯಾಗಿ ಬರೋದಿಲ್ಲ ಅದಕ್ಕೆ ಯಾವುದೇ ಬೆಂಡೆಕಾಯಿ ರೆಸಿಪಿ ಮಾಡಿದರೂ ಅದರಲ್ಲಿ ಬೆಂಡೆಕಾಯಿನ ಫಸ್ಟು ನಾವು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅವಾಗಿನ ತನಕ ಹುರ್ಕೋಬೇಕು ನೋಡಿ ಇದು ಇವಾಗ ಹುರಿದಾಗಿದೆ ಇವಾಗ ಇದರಲ್ಲಿ ಅಂಟೆಲ್ಲ ಹೋಗಿದೆ ಇವಾಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ನಾವು ಒಂದು ಮಿಕ್ಸಿ ಜಾರಲ್ಲಿ ಈರುಳ್ಳಿ ಕೊಬ್ಬರಿ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹುರುಗಡಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಇದು ಇವಾಗ ರುಬ್ಬಿ ಆಗಿದೆ ರುಬ್ಬುವಾಗ ನೀವು ಸ್ವಲ್ಪ ನೀರು ಹಾಕ್ಕೋಬೋದು ಆದರೆ ತುಂಬ ನೀರು ಮಾಡಬೇಡಿ ಆಮೇಲೆ ಕರಿ ಗಟ್ಟಿಯಾಗಿ ಬರೋದಿಲ್ಲ ಮಸಾಲ ರೆಡಿ ಆದಮೇಲೆ ಇವಾಗ ಕರಿ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಪ್ಯಾನ್ ಸ್ಟವ್ ಮೇಲೆ ಇಡೋಣ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಿ ಅದನ್ನ ಕೂಡ ಹಾಕ್ಕೊಳ್ಳೋಣ ಮಸಾಲೆ ಹಾಕಿದ್ದಾದಮೇಲೆ ಇದಕ್ಕೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟು ಹಾಕ್ಕೊಳ್ಳೋಣ ಇಲ್ಲಿ ನಾನು 1.5 ಸ್ಪೂನ್ನಷ್ಟು ಮೆಣಸಿನ ಪುಡಿ ಧನಿಯಾ ಪುಡಿ ಮತ್ತು 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಇನ್ನೂ ಖಾರ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇದಾದಮೇಲೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಚ್ಕೊಂಡು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ
ಇದನ್ನ ಇವಾಗ ನಾವು ಒಂದು ವಿಷಲ್ ಕೂಗಿಸ್ಬೇಕು. ಇಲ್ಲಿ ಒಂದು ವಿಷಲ್ ಸಾಕು, ಯಾಕಂದರೆ ನಾವು ಆಲ್ರೆಡಿ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ದೀವಿ, ಆವಾಗಲೇ ಅರ್ಧ ಬೆಂದೋಗಿರುತ್ತೆ. ತುಂಬ ಬೆಂದೋದ್ರೆ ಬೆಂಡೆಕಾಯಿ ಎಲ್ಲ ಪೇಸ್ಟ್ ಆಗೋಗ್ಬಿಡುತ್ತೆ, ಆಮೇಲೆ ಬಾಯಿಗೇನು ಸಿಗೋದಿಲ್ಲ. ಇವಾಗ ಒಂದು ವಿಷಲ್ ಹಾಕ್ಕೊಂಡಾಗಿದೆ, ಬನ್ನಿ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ ಇದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಗ್ರೇವಿ ರೆಡಿಯಾಗಿದೆ. ಇದನ್ನು ಆಗಲೇ ಹೇಳ್ದಂಗೆ ಚಪಾತಿ, ಅನ್ನ, ದೋಸೆ ಯಾವುದಕ್ಕೆ ಬೇಕಾದರೂ ತೊಗೋಬೋದು. ಒಳ್ಳೆ ಕಾಂಬಿನೇಷನ್ ಇದು. ನೀವು ಅನ್ನಕ್ಕೆ ಸ್ವಲ್ಪ ಗ್ರೇವಿ ಇರಲಿ ಅನ್ನೋದಾದರೆ ಕುಕ್ಕರಲ್ಲಿ ಬೇಯಿಸೋವಾಗಲೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೋದು. ಇದು ಬೆಂಡೆಕಾಯಿ ಮಸಾಲ ಕರಿ ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ನಳಮಹಾರಾಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಬರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ.